ಏನು ನೀವು ಈ ತರ ನನ್ನ ಯಾಕೆ ನೀವು ಕುಗ್ಗಿಸ್ತಿದ್ದೀರಾ? ನನ್ಗೆ ತುಂಬಾನೇ ಮಾನಸಿಕವಾಗಿ ನನ್ಗೆ ಹಿಂಸೆ ಆಗ್ಬಿಟ್ಟಿದೆ. ಹುಡುಗ್ರ ತರ ಇರ್ಬೋದು, ಎಷ್ಟೇ ಹುಡುಗ್ರ ತರ ಇರ್ಬೋದು, ನಮ್ಮಲ್ಲಿ ಒಂದ್ ಹೆಣ್ತನ ಹುಡುಗಿ ಅನ್ನೋದು ಇದ್ದೇ ಇರತ್ತೆ, ನೋವಾಗುತ್ತೆ ನಮಗೂ ಕೂಡ. ಇದ್ರೆಲ್ಲ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ. ಇದುವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇದ್ದಂತ ಅಕ್ಕಾನು, ಎಲ್ರು ಕೈಯಲ್ಲೂ ಸೈ ಅನ್ಸ್ಕೊಂಡಿದ್ದಂತ ಅಕ್ಕಾನುಗೆ ಇದ್ದಕ್ಕಿದ್ದಂಗೆ ಕೆಲವೊಂದಷ್ಟು ಜನರಿಂದ ನೆಗೆಟಿವ್ ಮಾತುಗಳನ್ನ ಕೇಳುವಂತ ಪರಿಸ್ಥಿತಿ ಬಂದಿದ್ಯಾಕೆ? ಎಲ್ಲದಕ್ಕೂ ಮೂಲ ಕಾರಣ ಈ ನವಿ ಆಪ್ ನ ಪ್ರಮೋಷನ್. ನವಿ ಆಪ್ ನ ಡೌನ್ಲೋಡ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ತರ ತೊಂದರೆ ಇಲ್ಲ, ಅದರಿಂದ ನಮ್ಗೆ ಕ್ಯಾಶ್ ಬ್ಯಾಕ್ ಬಂದಿದೆ, ನಮ್ಮ ಸಾಮಾಜಿಕ ಕಾರ್ಯಗಳಿಗೆ ತುಂಬಾ ಸಹಾಯ ಆಗಿದೆ. ಅದ್ಯಾವ್ದೋ ರೆಫರ್ ಮಾಡಿ ದುಡ್ಡನ್ನ ಅರ್ನ್ ಮಾಡೋ ಆಪ್ ಇದೆಯಲ್ಲ, ಅದು ನಂಗೂ ಕೂಡ ಹೇಳು, ನನ್ನ ಫಾಲೋವರ್ಸ್ ಹೆಲ್ಪ್ ಆಗ್ಬೋದು. ಸೊ ಇದಾದ್ಮೇಲೆ ಕೆಲವೊಂದಷ್ಟು ಜನ ಅರೆಬರೆ ತಿಳ್ಕೊಂಡಿರೋ ಅತಿ ಬುದ್ಧಿವಂತರು, ನಾವಿ ಆಪ್ ಅಂದ್ರೆ ಯಾವ್ದೋ ಗ್ಯಾಂಬ್ಲಿಂಗ್ ಬೆಟ್ಟಿಂಗ್ ಆಪ್, ದೊಡ್ಡ ಫ್ರಾಡ್ ಆಪ್ ಅನ್ನೋ ರೀತಿ ಹೇಳಿ ಜನಗಳ ತಲೆಯಲ್ಲಿ ನೆಗೆಟಿವಿಟಿ ಬಿತ್ತಿದ್ರು. ಅಯ್ಯೋ ಮುಂಡೆ ಮಕ್ಕಳ, ಪೂರ್ತಿ ವಿಷಯ ತಿಳ್ಕೊಳ್ದೆ ಅದನ್ನೇ ಸತ್ಯ ಅಂದ್ಕೊಂಡ್ ಜನಗಳು ಇಷ್ಟೆಲ್ಲ ಸಮಾಜ ಸೇವೆ ಅಂತ ಹೇಳೋ ಅಕ್ಕಾನು ಇದ್ಯಾವ್ದೋ ಡೋಂಗಿ ಅಪ್ಲಿಕೇಶನ್ ಪ್ರಮೋಟ್ ಮಾಡಿದ್ಲು, ಇವಳನ್ನ ನಮ್ದವರಿಗೆ ಮೋಸ ಮಾಡಿದ್ಲು ಅಂತೆಲ್ಲ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿ ವಿಡಿಯೋಸ್ ಮಾಡಿದ್ರು. ಅದನ್ನೇ ಸುಮಾರು ಜನ ಮಾಹಿತಿ ಗೊತ್ತಿಲ್ಲದೆ ಮೋಸ ಎಲ್ಲ ಮಾಡ್ತಿದ್ರೆ, ಸ್ಕ್ಯಾಮ್ ಮಾಡ್ತಿದ್ರೆ, ದುಡ್ಡು ದುಡಿತಾ ಇದ್ದಾರೆ, ಮುಗ್ಧ ಇರೋಂಥ ಪೀಪಲ್ಗಳನ್ನೆಲ್ಲ ಹಾಳು ಮಾಡಿಬಿಟ್ಟು ಈ ಥರ ಎಲ್ಲ ತಾವು ಇಂಪ್ರೂವ್ ಆಗ್ತಿದ್ರಂತಂದೆಲ್ಲ ಸುಮಾರು ಕೆಟ್ಟದಾಗಿರೋ ಕಮೆಂಟ್ಗಳನ್ನ ನನಗೆ ನೋಡೋಕ್ಕಾಗಲಿಲ್ಲ. ಮೊದಲನೇದಾಗಿ ನಾವಿ ಅನ್ನೋದು RBI ನಿಂದ ಅಪ್ರೂವ್ ಆಗಿರುವಂತಹ ಫಿನಾನ್ಷಿಯಲ್ ಆಪ್. ಸೊ ಭಾರತ ಸರ್ಕಾರನೇ ಅದಕ್ಕೆ ಲೀಗಲ್ ಅಂತ ಪರ್ಮಿಷನ್ ಕೊಟ್ಮೇಲೆ ಅದನ್ನ ಪ್ರಮೋಟ್ ಮಾಡುವಂತದ್ದು ಇಲ್ಲಿಗಲ್ ಹೆಂಗಾಗತ್ತೆ? ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಹಂಗಂದ್ ಮಾತ್ರಕ್ಕೆ ಈ ಅಪ್ಲಿಕೇಶನ್ಸ್ ಗಳು ಕಂಪ್ಲೀಟ್ಲಿ ಸೇಫ್ ಇದಾವ? ನೋ ವೇ. ಇವತ್ತಿನ ದಿನ ನಾವ್ ಯೂಸ್ ಮಾಡ್ತಾ ಇರೋ ಮೋಸ್ಟ್ ಆಫ್ ದ ಮೊಬೈಲ್ ಆಪ್ ಗಳು ಯಾವ್ದು ಸೇಫ್ ಅಲ್ಲ. ಎಲ್ಲ ಆಪ್ ಗಳು ಒಂದಲ್ಲ ಒಂದು ರೀತಿ ನಮ್ಮ ಕಾಂಟ್ಯಾಕ್ಟ್ಸ್, ಫೋಟೋಸ್, ಪರ್ಸನಲ್ ಡೀಟೇಲ್ಸ್ ಗಳನ್ನೆಲ್ಲ ಅಕ್ಸೆಸ್ ಮಾಡ್ಕೊಂಡಿರ್ತವೆ. ಅಂದ್ರೆ ನಮ್ಮ ಜುಟ್ಟು ಜನವಾರ ಎಲ್ಲ ಅವ್ರ ಕೈಯಲ್ಲಿರುತ್ತೆ. ಬೇಸಿಕಲಿ ತಾವು ಆಪ್ ಡೌನ್ಲೋಡ್ ಮಾಡಿದಾಗಲೇ ಕೆಲವರು ಆಪ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಕೆಲವು ತಮ್ಮ ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ ಮತ್ತು ಬೇರೆ ಬೇರೆ ಆಪ್ ಗಳಲ್ಲಿ ಪರ್ಮಿಷನ್ ಗಳನ್ನ ಕೇಳ್ತಾರೆ. ಅವಾಗಲೇ ತಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಬೇರೆ ಬೇರೆ ತಮ್ಮ ಐಡೆಂಟಿಟಿ ಇರುವಂತಹ ರಿವೀಲ್ ಮಾಡುವಂತಹ ಮಾಹಿತಿಗಳು ಅವರನ್ನ ಕಲೆ ಹಾಕ. ಉದಾಹರಣೆಗೆ ನೀವು ವಾಟ್ಸ್ಆಪ್ ನಲ್ಲಿ ನಿಮ್ಮ ಫ್ರೆಂಡ್ ಜೊತೆಗೆ ಯಾವ್ದೋ ಒಂದು ಪ್ರಾಡಕ್ಟ್ ಬಗ್ಗೆ ಚಾಟ್ ಮಾಡಿರ್ತೀರಾ, ಅದೇ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ನಲ್ಲಿ, ಯೂಟ್ಯೂಬ್ ನಲ್ಲಿ ಎಲ್ಲಾ ಕಡೆ ಸಜೆಷನ್ಸ್ ಬರ್ತಿರುತ್ತೆ. ಇನ್ನು ಗೂಗಲ್ ನಲ್ಲಿ ನೀವು ನಿಮ್ಮ ಆರೋಗ್ಯ ಸಮಸ್ಯೆ ಏನಾದ್ರೂ ಸರ್ಚ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಹೆಲ್ತ್ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಎಲ್ಲಾ ಕಡೆ ಸಜೆಷನ್ಸ್ ಬರುತ್ತೆ. ಇನ್ನು ಕೆಲವೊಂದಷ್ಟು ಆಪ್ ಗಳಿಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಇರುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ ಎಷ್ಟು ಹಣ ಜಪ್ತಿ ಆಗ್ತಿದೆ, ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿದೆ ಅನ್ನೋದ್ರ ಆಧಾರದ ಮೇಲೆ ನಿಮ್ಗೆ ಲೋನ್ ಬೇಕಾ ಅಂತ ಫೋನ್ ಕಾಲ್ಸ್ ಮಾಡ್ತಿರ್ತಾರೆ. ಸೊ ನಿಮ್ಮ ಎಲ್ಲಾ ಪರ್ಸನಲ್ ಡೇಟಾವನ್ನ ನಿಮಗ್ ಗೊತ್ತಿಲ್ಲದೆ ಈ ಆಪ್ ಗಳು ಬ್ಲಾಕ್ ಮಾರ್ಕೆಟ್ ನಲ್ಲಿ ಹಣಕ್ಕೆ ಸೇಲ್ ಮಾಡ್ಕೊಂತಿರ್ತಾವೆ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಮುಂಚೆ ಎಲ್ಲ ಕೆಲವೊಂದಷ್ಟು ಚೈನೀಸ್ ಲೋನ್ ಆಪ್ ಗಳು ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲದೆ ಇನ್ಸ್ಟೆಂಟ್ ಲೋನ್ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ತಕ್ಕಂತೆ ಸರಿಯಾಗಿ ಬಡ್ಡಿ ಹಾಕ್ತಿದ್ರು. ಬಡ್ಡಿ ಸಮೇತ ಚುಕ್ತ ಆಗ್ಲೇಬೇಕು. ಇನ್ನು ಸಾಲ ತಗೊಂಡವನು ಸರಿಯಾದ ಸಮಯಕ್ಕೆ ಬಡ್ಡಿ ಕಟ್ಟಿಲ್ಲ ಅಥವಾ EMI ಕಟ್ಟಿಲ್ಲ ಅಂದಾಗ ಅವ್ನ ಕಾಂಟ್ಯಾಕ್ಟ್ ನಲ್ಲಿ ಇರೋರಿಗೆಲ್ಲ ಅವನ ಬಗ್ಗೆ ಕೆಟ್ಟದಾಗಿ ಸುದ್ದಿ ಹಬ್ಸೋರು, ಅವನ ಹೆಸರು ಹಾಳು ಮಾಡೋ ಅಂತ ಕೆಲಸ ಮಾಡೋರು. ಅದಾದ್ಮೇಲೂ ಅವನು ಲೋನ್ ಕಟ್ಟಿಲ್ಲ ಅಂದಾಗ ಅವನ ಫೋಟೋಸ್ ಗಳನ್ನ ಮಾರ್ಫ್ ಮಾಡಿ ಕೆಟ್ಟದಾಗಿ ಎಡಿಟ್ ಮಾಡಿ ಅವ್ರ ಸ್ನೇಹಿತರಿಗೆ, ತಂದೆ ತಾಯಿಗೆ ಕಳ್ಸೋದಾಗಿ ಧಮಕಿ ಹಾಕ್ತಿದ್ರು. ಇದರಿಂದ ಎಷ್ಟೋ ಜನ ಭಯಪಟ್ಟು ಸೂಸೈಡ್ ಮಾಡ್ಕೊಂಡಿರೋದು ಉಂಟು. ಆಪ್ಗಳ ಉಪಟಳಕ್ಕೆ ಬೇಸತ್ತು ಈಗಾಗಲೇ ಸಾಕಷ್ಟು ಮಂದಿ ಬಲಿಯಾಗಿದ್ದಾರೆ. ಅಂತಹ ಚೈನೀಸ್ ಲೋನ್ ಆಪ್ ಗಳನ್ನೆಲ್ಲ ಈಗಾಗಲೇ ಸರ್ಕಾರ ಬ್ಯಾನ್ ಮಾಡಿದೆ. ಆ ಚೈನೀಸ್ ಆಪ್ ಗಳಿಗೂ ಈ ನಾವಿ ಆಪ್ಗೂ ತುಂಬಾ ವ್ಯತ್ಯಾಸ ಇದೆ. ಈ ನಾವಿ ಆಪ್ ಬಂದು Paytm ರೀತಿಯ ಮತ್ತೊಂದು ಫಿನಾನ್ಷಿಯಲ್ ಆಪ್ ಅಷ್ಟೇ. ಆದ್ರೆ ಈ ನಾವಿ ಆಪ್ ಮೇಲೂ ಕೂಡ ಸರಿಯಾದ ಸಮಯಕ್ಕೆ EMI ಕಟ್ಟಿಲ್ಲ ಅಂದಾಗ ಜನಗಳ ಜೊತೆ ಕಸ್ಟಮರ್ ಕೇರ್ ನವರು ತುಂಬಾ ಕೆಟ್ಟದಾಗಿ ನಡ್ಕೋತಾರೆ, ಬೈತಾರೆ ಅನ್ನೋ ಕಂಪ್ಲೇಂಟ್ಸ್ ಗಳಿದಾವೆ. ಸೊ ನನ್ನ ಪ್ರಶ್ನೆ ಏನು ಅಂದ್ರೆ, ಸರಿಯಾದ ಸಮಯಕ್ಕೆ EMI ಕಟ್ಟಕ್ಕಾಗಲ್ಲ, ಬಡ್ಡಿ ಕಟ್ಟಕ್ಕಾಗಲ್ಲ ಅಂದಾಗ ಇಂಥ ಆನ್ಲೈನ್ ಅಪ್ಲಿಕೇಶನ್ ಗಳಲ್ಲಿ ಸಾಲ ಪಡೆಯೋ ಹುಚ್ಚು ಸಾಹಸಕ್ಕೆ ಕೈ ಹಾಕೋದಾದ್ರೂ ಯಾಕೆ ಅಂತ. ಸೊ ಈ ಮೊಬೈಲ್ ಆಪ್ ನ ಪ್ರಮೋಟ್ ಮಾಡೋ ಮೂಲಕ ಅಕ್ಕ ಅನ್ನು ತಪ್ಪು ಮಾಡಿದ್ಲ? ಇಲ್ಲ ಸರ್, ಇಲ್ಲ. ದೊಡ್ಡ ದೊಡ್ಡ ಲೀಗಲ್ ಅಡ್ವೈಸರ್ಸ್ ಇಟ್ಕೊಂಡಿರುವಂತ MS ಧೋನಿ ಅವರೇ ಅದನ್ನ ಪ್ರಚಾರ ಮಾಡಿದ್ದಾರೆ ಅಂದ್ರೆ ಸರ್ಕಾರನೇ ಅದಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಂದ್ಮೇಲೆ ಅದ್ ಹೆಂಗ್ ತಾನೇ ಅಕ್ಕ ಅನ್ನೋದು ತಪ್ಪಾಗುತ್ತೆ ಅಂತೀನಿ. ಇನ್ನು ಅಕ್ಕ ಅನುಗೆ ಅಂದ ಇಲ್ವಾ ಚಂದ ಇಲ್ವಾ? ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್ ತರ ಅಕ್ಕನು ಕೂಡ ಆ ಹೇರ್ ಆಯಿಲ್ ಬಳಸಿ, ಈ ಫೇರ್ನೆಸ್ ಕ್ರೀಮ್ ಬಳಸಿ, ಆ ಬ್ಯೂಟಿ ಪ್ರಾಡಕ್ಟ್ಸ್ ಹಾಕಿ ಬೆಳ್ಳಗಾಗ್ತೀರಾ, ಇದನ್ ಕುಡೀರಿ ತೆಳ್ಳಗಾಗ್ತೀರಾ ಅಂತ ವಿಡಿಯೋ ಮಾಡಿ ಹಣ ಸಂಪಾದನೆ ಮಾಡಬಹುದಿತ್ತು. ಆದ್ರೆ ಅಕ್ಕ ಅನ್ನೋದನ್ನ ಮಾಡಿಲ್ಲ. ಇನ್ನು ತಾನು ಮಾಡ್ತಿರೋ ಸಮಾಜ ಸೇವೆನು ವಿಲಾಗ್ಸ್ ತರ ಮಾಡ್ಕೊಂಡು ಮಿಲಿಯನ್ ಗಟ್ಟಲೆ ವ್ಯೂಸ್ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡಬಹುದಿತ್ತು. ಅಕ್ಕ ಅನ್ನು ಅದನ್ನು ಮಾಡಿಲ್ಲ. ಬೇಡಪ್ಪ, ಕೊನೆಗೆ ತನಗಿರೋ ಫ್ಯಾನ್ಸ್ ಹತ್ರ ಕಷ್ಟದಲ್ಲಿದ್ದೀನಿ ಸ್ವಲ್ಪ ಸಹಾಯ ಮಾಡಿ ಅಂದಿದ್ರೆ ಸಾಕಿತ್ತು. ಒಬ್ಬೊಬ್ರು 10 ರೂಪಾಯಿ ಕೊಟ್ಟಿದ್ರು ಲಕ್ಷಾಂತರ ರೂಪಾಯಿ ದುಡ್ಡಾಗಿರೋದು. ಆದ್ರೆ ಅಕ್ಕನು ಇದ್ಯಾವ್ದನ್ನು ಮಾಡಿಲ್ಲ. ಈಗ ಅದ್ಯಾವ್ದೋ ಒಂದು ಆನ್ಲೈನ್ ಬ್ಯಾಂಕಿಂಗ್
ಡೇಟಿಂಗ್ ಅಪ್ಲಿಕೇಶನ್ ಬಗ್ಗೆ ಪ್ರಮೋಟ್ ಮಾಡಿದಕ್ಕೆ ಜನ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಬಾಯಿಗೆ ಬಂದಂಗ ಕಮೆಂಟ್ಸ್ ಹಾಕ್ತಾರೆ ಅಂದ್ರೆ ಅಂತವ್ರಿಗೆ ಏನ್ ತಾನೇ ಹೇಳೋದು? ಅಯ್ಯೋ, ಏನ್ ಜನಗಳೇನೋ. ಇನ್ನು ಅಕ್ಕನೋ ವಿಡಿಯೋ ಮಾಡೋದ್ರ ಬಗ್ಗೆನು ಕೆಲವೊಬ್ರು ಕೆಟ್ಟದಾಗಿ ಕಮೆಂಟ್ಸ್ ಹಾಕಿದ್ದಾರೆ ಅಂತೆ. ನೀವು ಪಬ್ಲಿಸಿಟಿಗಾಗಿ ಏನೋ ಒಂದು ಹೀರೋಯಿನ್ ಆಗ್ಬೇಕು ಅವೆಲ್ಲ ಇಲ್ಲ, ಬರೀ ಬಿಸಿಲಲ್ಲಿ ಕೆಲಸ ಮಾಡಿ. ನಿಮ್ಮ ಅಕ್ಕ ಹೆಂಗಿರುತ್ತೆ ಗೊತ್ತಾಗುತ್ತೆ, ನಿಮ್ಮ ಅಕ್ಕ ಹೆಂಗಾಗುತ್ತೆ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲ, 100 ರೂಪಾಯಿ ಜಿಪೇ ಫೋನ್ ಪೇ ಮಾಡ್ತಿದ್ದೀನಿ ಅನ್ನೋದನ್ನು ಶೋ ಆಫ್ ಮಾಡ್ಕೊಂಡು ಹೀರೋಗಳ ತರ ಪೋಸ್ ಕೊಡ್ತಿರೋ ಜನಗಳು ಒಂದ್ ಕಡೆ, ಬಡವರಿಗೆ ಊಟ ಬಟ್ಟೆ ಹಣ ದಾನ ಮಾಡೋದನ್ನೆಲ್ಲ ಒಂದು ಎಮೋಷನಲ್ ಸಾಂಗ್ ಹಾಕೊಂಡು ರೀಲ್ಸ್ ಮಾಡೋ ಜನ ಇನ್ನೊಂದ್ ಕಡೆ, ಅಕ್ಕ ಕೆಲಸ ಎಲ್ಲ ಮಾಡಿ ಒಳ್ಳೆ ಹೆಸರು ತಗೊಳಕ್ಕೆ ಅದ್ರಲ್ಲೂ ತನ್ನ ವಿಡಿಯೋಗೆ ವ್ಯೂಸ್ ಗೋಸ್ಕರ ಸ್ವಾರ್ಥಕ್ಕೆ ಲೀಗಲ್ ಪ್ರೊಸೀಜರ್ ಫಾಲೋ ಮಾಡದೆ ಇದ್ರು ದತ್ತು ತಗೊಂಡಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಒಂದು ಬಡ ಹುಡುಗಿನ ಬಳಸ್ಕೊಂಡು ದಿನಕ್ಕೊಂದು ವಿಡಿಯೋಸ್ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ತಾ ಇರೋಳು ಇನ್ನೊಂದ್ ಕಡೆ, ಇಂಥವ್ರೆ ವಿಡಿಯೋಸ್ ಮಾಡಿ ದೊಡ್ಡ ಹೀರೋ ಹೀರೋಯಿನ್ ಗಳ ತರ ಪೋಸ್ ಕೊಡ್ತಿರೋವಾಗ ಲಕ್ಷಾಂತರ ರೂಪಾಯಿ ಹಣ ಸಾಲ ಸೋಲ ಮಾಡಿ ಜನ ಸೇವೆ ಮಾಡ್ತಿರೋ ಅಕ್ಕ ಅನ್ನು ತನ್ನ ಖುಷಿಗೆ ಅಲ್ಲೊಂದು ಇಲ್ಲೊಂದು ಅದು ಸಭ್ಯ ರೀತಿಯಲ್ಲಿ ವಿಡಿಯೋ ಮಾಡಿದ್ರು ಕೆಟ್ಟದಾಗಿ ಕಮೆಂಟ್ಸ್ ಹಾಕ್ತಾರೆ ಅಂದ್ರೆ ಇಂಥ ನನ್ ಮಕ್ಳಿಗೆ ಏನ್ ಮಾಡ್ಬೇಕು? ಇನ್ನು ಅಕ್ಕನು ಮೊನ್ನೆ ಅವಾರ್ಡ್ ಪಡ್ಕೊಳ್ಳುವಾಗ ಆಡಿದ್ ಒಂದು ಮಾತು ಕಾಂಟ್ರವರ್ಸಿ ಆಗಿದೆ. ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಕಲಿತಾನೆ ಇಲ್ಲ, ಟೀಚರ್ಸೇ ಇಲ್ಲ, ಯಾರೋ ಗೆಸ್ಟ್ ಲೆಕ್ಚರ್ ಅಂತ ಆಗ್ತಾರ, ಅವ್ರು ಏನ್ ಕಲಿಸ್ತಾರ ಏನ್ ಮಾಡಕತ್ತಾರ ಒಂದು ನಮ್ಗೆ ಗೊತ್ತಿರಲ್ಲ. ಅಕ್ಕನು ತಾನು ಕಂಡಂತ ಶಾಲೆಗಳ ಪರಿಸ್ಥಿತಿ ಬಗ್ಗೆ ಹೇಳಿರೋದೇ ಹೊರತು ಎಲ್ಲಾ ಶಾಲೆಗಳಲ್ಲೂ ಹಿಂಗೆ ಇರುತ್ತೆ ಅಂತ ಹೇಳಿಲ್ಲ. ಎಷ್ಟೋ ಶಾಲೆಗಳಲ್ಲಿ ಏನ್ ಕಲಿತಿದ್ದಾರೆ ಅಂತ ಗೊತ್ತಿಲ್ಲ ಅನ್ನೋ ಗೊತ್ತಿಲ್ಲ ಅಂತನ್ಬಿಟ್ಟು ಇರೋದನ್ನ ನಾನೇ ಇದೆ. ನಾನ್ ಕಂಡಂತ ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಏನು ಕಲಿತಾನೆ ಇಲ್ಲ. ಈ ವಿಚಾರ ಅಕ್ಕನು ಹೇಳಿದ ರೀತಿ ತಪ್ಪಾಗಿರ್ಬೋದೇ ಹೊರತು ಅವಳ ಉದ್ದೇಶ ಒಳ್ಳೇದೇ ಆಗಿತ್ತು. ಸಾಲು ಸಾಲುಗಟ್ಲೆ ಸಾವಿರಾರು ಸುಳ್ಳು ಹೇಳಿ ಒಂದ್ ಮಾತು ಆ ಕಡೆ ಈ ಕಡೆ ಆಗುತ್ತೆ ಅನ್ನೋ ಜನನೇ ಕ್ಷಮಿಸಿದಿರಂತೆ. ಇನ್ನು ಬರೀ ಒಂದೇ ಒಂದ್ ಮಾತು ಆ ಕಡೆ ಈ ಕಡೆ ಆಗಿರೋ ಅಕ್ಕನು ಕ್ಷಮಿಸ್ಬಿಡ್ರಯ್ಯ, ಅನು ಮಾಡಿರೋ ಸಮಾಜ ಸೇವೆ ಮುಂದೆ ಇದ್ಯಾವ ತಲೆ ಹೋಗೋ ವಿಚಾರ ಅಂತೀನಿ. ಇನ್ನು ಅಕ್ಕನು ತನ್ನ ಬಟ್ಟೆ ಬಗ್ಗೆ ಉಡುಗೆ ತೊಡುಗೆ ಬಗ್ಗೆ ಗಂಡ ತರ ಇರ್ತಾಳೆ ಅನ್ನೋ ಬಗ್ಗೆನೋ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳ್ಕೊಂಡು ಕಣ್ಣೀರಿಟ್ಟಿದ್ದಾಳೆ. ಹೆಣ್ಮಕ್ಳು ಈಗ ಗಂಡ್ ಮಕ್ಳು ತರ ಬದುಕ್ತಿದ್ದಾರೆ, ಅವ್ರೇನೋ ಒಂದ್ ಇಂಡಿಪೆಂಡೆಂಟ್ ಆಗಿ ಬದುಕ್ತಿದಾರೆ ಅಂತಾರೆ. ಎಲ್ಲರೂ ಬಿಟ್ಟಿರೋರು ಇರಲ್ಲ, ಎಲ್ಲರೂ ಬಿಟ್ಟಿರೋರಿಲ್ಲ, ಅವ್ರಿಗೂ ತಂದೆ ತಾಯಿ ಮನೆ ಮಠ ಎಲ್ಲ ಇರುತ್ತೆ. ಅವ್ರು ಯಾವ್ದೋ ಪರಿಸ್ಥಿತಿಯಿಂದ ಹುಡುಗರ ಬಟ್ಟೆ ಹಾಕೋಕ್ ಸ್ಟಾರ್ಟ್ ಮಾಡಿರ್ತಾರೆ. ಹೆಣ್ ತರ ಬಟ್ಟೆ ಹಾಕ್ತಾರೋ ಗಂಡ ತರ ಬಟ್ಟೆ ಹಾಕ್ತಾರೋ ಒಟ್ನಲ್ಲಿ ಮೈ ತುಂಬಾ ಬಟ್ಟೆ ಹಾಕೋದಷ್ಟೇ ಮುಖ್ಯ ಆಗುತ್ತೆ. ಅಕ್ಕನು ರೀಲ್ಸ್ ಮಾಡೋ ಕೆಲವೊಂದಷ್ಟು ಹುಡುಗಿರ್ತಾರ ಮೈ ಕೈ ಕಾಣೋ ರೀತಿ ಅಶ್ಲೀಲವಾದ ಬಟ್ಟೆ ಹಾಕಿಲ್ಲ, ಅಥವಾ ಕೆಟ್ಟ ಕೆಟ್ಟ ಹಾಡಿಗೆ ಕೆಟ್ಟ ಕೆಟ್ಟ ಡ್ಯಾನ್ಸ್ ಸ್ಟೆಪ್ಸ್ ಹಾಕಿಲ್ಲ, ಅಥವಾ ಒಂದು ಡಬಲ್ ಮೀನಿಂಗ್ ಡೈಲಾಗ್ಸ್ ಆಗ್ಲಿ ಅಶ್ಲೀಲ ಪದ ಬಳಕೆ ಆಗ್ಲಿ ಮಾಡಿಲ್ಲ. ಅದ್ಯಾವ ನಪುಂಸಕ ನನ್ ಮಕ್ಳು ಅವಳ ಬಟ್ಟೆ ಬಗ್ಗೆ ಅವಳ ನಡತೆ ಬಗ್ಗೆ ಕೆಡ್ದಾಗ ಕಮೆಂಟ್ಸ್ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲಪ್ಪ. ಬೇವರ್ಸಿ ಅಂಟ್ರಿ ಬೇವರ್ಸಿ, ನನ್ ಕೈ ಸಿಕ್ಕು ನಿನ್ಗದೇ ಮಾರಿ ಹಬ್ಬ. ಜಿ ಕನ್ನಡ ಮತ್ತೆ ನ್ಯೂಸ್ 18ಗೆ ನಾನು ಹೋಗಿ ದೊಡ್ಡ ತಪ್ಪಾಗ್ಬಿಟ್ಟು ಜೀವನ ತಪ್ಪಾಗ್ಬಿಡ್ತು. ಜೀವನದಲ್ಲಿ ನನ್ ಯಾವತ್ತು ಪ್ರಚಾರ ಬಯಸ್ತಾಳಲ್ಲ, ಯಾವತ್ತು ಎಲ್ಲೋದಳಲ್ಲ, ವಿಡಿಯೋಗಳನ್ನ ಹಾಕ್ತೀನಿ, ಯಾಕೆ ಹಾಕ್ತೀನಿ ಅಂದ್ರೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಅಂತನ್ಬಿಟ್ಟು ಹೋಗಿ ಬಂದೆ ಬಂದೆ. ತುಂಬಾ ಕೀಳಾಗಿ ಮಾತಾಡ್ತಿದ್ದೀರ, ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ, ಅಷ್ಟೇ ನೆಗೆಟಿವ್ ಆಗಿ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಲ್ಲ ನೀವು. ಇದೇ ನಮ್ಮ ದೇಶದ ವಿಪರ್ಯಾಸ. ಕೆಲವೊಂದಷ್ಟು ವಿಕೃತ ಜನ ಕ್ರೇಜಿ ವೆಂಕಿ, ಕಾಫಿ ನಾಡು ಚಂದು, ದೀಪಕ್ ಗೌಡ ಅಂತವ್ರನ್ನೆಲ್ಲ ಕರೆದು ಅವಾರ್ಡ್ ಕೊಟ್ರೆ ಹೊಗಳಿ ಕೊಂಡಾಡ್ತಾರೆ. ಅದೇ ಅಕ್ಕ ಅನ್ನುವಂತ ನಿಜವಾದ ಶ್ರಮಜೀವಿಗಳಿಗೆ ಕರೆದು ಅವಾರ್ಡ್ ಕೊಟ್ರೆ ಉರ್ಕೊಂಡು ಸಾಯ್ತಾರೆ. ಅಕ್ಕನುಗೆ ನಾನ್ ಹೇಳೋದೇನಂದ್ರೆ, ಇಂಥ ವಿಕೃತ ಜನರಿಗೆಲ್ಲ ತಲೆ ಕೆಡಿಸ್ಕೊಂಡು ಉತ್ತರ ಕೊಟ್ಕೊಂಡು ಕೂತಿದ್ರೆ ಇವತ್ತು ಸಾಲು ಮರದ ತಿಮ್ಮಕ್ಕ, ಸೂಲ್ಗಿತ್ತಿ ನರಸಮ್ಮ, ಜೋಗ್ತಿ ಮಂಜಮ್ಮ ಅವರೆಲ್ಲ ಪದ್ಮಶ್ರೀ ಪ್ರಶಸ್ತಿ ಪಡೆಯೋಕಾಗ್ತಿತ್ತೆ, ಅವ್ರ ಹೆಸರು ಅಜರಾಮರ ಆಗ್ತಿತ್ತೆ. ಸೂಪರ್ ಆಗಿ ಹೇಳಿದೆ. ಮಾನಸಿಕ ಒತ್ತಡ ಹಾಗೂ ಖಿನ್ನತೆಗೊಳಗಾಗಿನಂದ್ರೆ ಯಾಕಾದ್ರೂ ಈ ಶಾಲೆಗಳಿಗೆ ನಾನು ಪೇಂಟ್ ಹಚ್ಚಕ್ ಹೋದ್ನು, ಯಾಕಾದ್ರೂ ಊರು ಸುತ್ತಬಿಟ್ಟು ಈ ಯಾಕಾದ್ರೂ ಮಾಡಿದೆ, ನಾನು ಈ ಕೆಲಸ ಮಾಡ್ಲೇಬಾರ್ದಾಗಿತ್ತು, ನಾನು ಮಾಡಿ ತಪ್ಪು ಮಾಡಿಬಿಟ್ಟೆ ಜೀವನದಲ್ಲಿ. ಬೇಡಪ್ಪ ಬೇಡ ಬೇಡ, ಯಾವುದೇ ಕಾರಣಕ್ಕೂ ಮಾಡ್ಲೇಬಾರ್ದು, ಯಾವ ಕೆಲಸಗಳನ್ನ ಮಾಡ್ಲೇಬಾರ್ದು, ಅದ್ರಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಲೇಬಾರ್ದು. ಇನ್ನು ಈ ರೀತಿ ಬರೀ ಅಕ್ಕ ಅನುಗನ್ಸಿರೋದಲ್ಲ, ಒಳ್ಳೆ ಕೆಲಸ ಮಾಡ್ತಿರೋ ತುಂಬಾ ಜನರಿಗೆ ಕೆಲವೊಂದು ಸಮಯದಲ್ಲಿ ಹಿಂಗೆ ಅನ್ಸಿರುತ್ತೆ. ಈ ಹಿಂದೆ ವಿಜಯಲಕ್ಷ್ಮಿ ಶಿಬ್ರೂರ್ ಮೇಡಮ್ ಅವರಿಗೂ ಕೂಡ ಕೆಲವೊಂದಷ್ಟು ಜನ ಅಜ್ಞಾನಿಗಳು ಹಿಂಗೆ ನಿಂದನೆ ಮಾಡೋದು, ಕೆಡದ ಕಮೆಂಟ್ಸ್ ಮಾಡೋದು, ಟ್ರೋಲ್ ಮಾಡೋದು ಮಾಡಿದ್ರು. ನೀವು ಉದಾರಾಗಲ್ಲ ಬಿಡಿ. ವಿಜಯಲಕ್ಷ್ಮಿ ಮೇಡಮ್ ತಮ್ಮ ಸ್ವಾರ್ಥ ಬಿಟ್ಟು ಸಮಾಜ ಸ್ವಾಸ್ಥ್ಯಕ್ಕೋಸ್ಕರ, ಜನಗಳ ಹಿತದೃಷ್ಟಿಯಿಂದ, ಜನಗಳ ಆರೋಗ್ಯದ ಕಾಳಜಿಯಿಂದ ಎಂತೆಂತ ಸ್ಕ್ಯಾಮ್ಸ್ ಗಳನ್ನೆಲ್ಲ ಬಯಲಿಗೆಳೆದು ಹೋರಾಟ
ಮಾಡ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ತುಂಬಿ ತುಳುಕ್ತಾ ಇರೋ ಭ್ರಷ್ಟಾಚಾರದ ವಿರುದ್ಧ ಪ್ರತಿನಿತ್ಯ ಧ್ವನಿ ಎತ್ತೋ ಪ್ರಭಾವ, ಎಷ್ಟೋ ಜೀವ ಬೆದರಿಕೆಗಳು, ಅದೆಷ್ಟೋ ಕೋಟಿ ಡಿಫೇಮೇಷನ್ ಕೇಸ್ಗಳನ್ನ ಫೇಸ್ ಮಾಡ್ತಿದ್ದಾರೆ. ಯಾರಿಗೋಸ್ಕರ? ನಮ್ಗೋಸ್ಕರ, ಅಂದ್ರೆ ಜನಗಳಿಗೋಸ್ಕರ. ಆದ್ರೆ ಕೆಲವೊಂದಷ್ಟು ಮೂರ್ಖ ಜನಗಳು, ಅದ್ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಶಿಬಿರೂರ್ ಮೇಡಮ್ ಅವರು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಗುರವಾಗಿ ಮಾತಾಡಿದ್ರು ಅನ್ನೋ ಕಾರಣ ಇಟ್ಕೊಂಡು ಅವ್ರನ್ನ ಕೆಟ್ಟದಾಗಿ ಟ್ರೋಲ್ ಮಾಡಿ ಕಮೆಂಟ್ಸ್ ಗಳನ್ನ ಹಾಕಿ ನಿಂದನೆ ಮಾಡಿದ್ರು. ನೀವು ಉದಾರ ಆಗಲ್ಲ ಬಿಡಿ. ಇನ್ನು ಸೌಜನ್ಯ ಕೇಸ್ ನಲ್ಲಿ ಎಲ್ಲಾ ನ್ಯೂಸ್ ಚಾನೆಲ್ಸ್ ಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ರು, ಜಾಣಗುರುಡ್ತನ ಮೆರಿತಿದ್ರು. ಥರ್ಡ್ ಐ ಚಾನೆಲ್ ಸುಬ್ರಹ್ಮಣ್ಯ ಅವ್ರು ಮಾತ್ರ ಸೌಜನ್ಯ ಪರ ಸತತ ವಿಡಿಯೋ ಮಾಡೋ ಮೂಲಕ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರು. ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ ಯಾರು. ಆದ್ರೆ ಅದೇ ಥರ್ಡ್ ಐ ಚಾನೆಲ್ ನಲ್ಲಿ ಡ್ರೋನ್ ಪ್ರತಾಪ್ ವಿರುದ್ಧ ಡಾಕ್ಟರ್ ಪ್ರಯಾಗ್ ಅವರು ಮಾತಾಡಿದ ವಿಡಿಯೋ ಹಾಕಿದ ತಕ್ಷಣ ಕೆಲವೊಂದಷ್ಟು ಥರ್ಡ್ ಕ್ಲಾಸ್ ಜನಗಳು ಥರ್ಡ್ ಐ ಚಾನೆಲ್ ಬಗ್ಗೆ ಸುಬ್ರಹ್ಮಣ್ಯ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ ಹಾಕಿದ್ರು. ಸೊ ಒಬ್ಬ ಮನುಷ್ಯ ಸಮಾಜಕ್ಕೋಸ್ಕರ ನ್ಯಾಯದ ಪರ ಎಷ್ಟೇ ಧ್ವನಿ ಎತ್ತಿದ್ರು, ತನ್ನ ಜೀವನ ಜೀವನೇ ಪಣಕ್ಕಿಟ್ಟಿದ್ರು, ಕೊನೆಗೆ ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ಒಮ್ಮೆಲೆ ಕೆಟ್ಟೋನಾಗೋಗ್ತಾನೆ, ವಿಲನ್ ಆಗೋಗ್ತಾನೆ ಅನ್ನೋದಾದ್ರೆ ಅವ್ರು ಅಷ್ಟು ದಿನ ಮಾಡಿದ್ದೆಲ್ಲ ಹೊಳೆಲಿ ಹುಣ್ಸೆಂಟೇದಂಗಾಗ್ಲಿಲ್ವೆ? ಯಾವ ಜನರ ಹಿತಕ್ಕೋಸ್ಕರ ಇವರೆಲ್ಲ ಶ್ರಮಿಸ್ತಿದಾರೋ ಆ ಜನನೇ ಇವ್ರ ಬಗ್ಗೆ ತುಚ್ಛವಾಗಿ ಮಾತಾಡ್ತಾರೆ ಅನ್ನೋದಾದ್ರೆ, ಇವರೆಲ್ಲ ಸುಮ್ನೆ ಜನಪರ ಕಾಳಜಿ ಕೆಲಸ ಮಾಡೋದ್ ಬಿಟ್ಟು, ಜನಗಳ ಹಿತ ಬಯಸೋದ್ ಬಿಟ್ಟು, ತಮ್ಮ ಸ್ವಾರ್ಥ ನೋಡ್ಕೊಂಡು ಹಣ ಸಂಪಾದನೆ ಮಾಡ್ಕೊಂಡು ನೆಮ್ಮದಿಯಾಗಿರೋದು ಉತ್ತಮ ಅಲ್ವಾ? ಏನಂತೀಯ? ಒಟ್ನಲ್ಲಿ ಈಗಿನ ಯುವ ಪೀಳಿಗೆ ಮನಸ್ಥಿತಿ ನೋಡ್ತಿದ್ರೆ ಸಾವಿರ ಒಳ್ಳೆ ಕೆಲಸ ಮಾಡಿ ಕೊನೆಯಲ್ಲಿ ಯಾವ್ದೋ ಒಂದು ಸಣ್ಣ ವಿಷಯಕ್ಕೆ ಕೆಟ್ಟವರಾಗೋ ಬದಲು ಸಾವಿರ ಕೆಟ್ಟ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ ಕೊನೆಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ಪೋಸ್ಟ್ ಕೊಟ್ಟು ಒಳ್ಳೆಯವರಾಗೋದು ಉತ್ತಮ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.